ಒಂದ್ ನಿಮಿಷ. ಏನು ಬೇಗ ಹೇಳು, ಬೇಕಾದಷ್ಟು ಕೆಲಸಗಳಿದೆ ನಂಗೆ. ಅಲ್ಲರಿ, ಮಾವ ಹೇಗಿದ್ದಕ್ಕಿದ್ದ ಹಾಗೆ ಒಪ್ಕೊಂಡ್ರು? ಮೊನ್ನೆ ತಾನೇ ಚಂದ್ರಧರನ್ ಜೊತೆ ಮದುವೆ ಆಗ್ಲಿಲ್ಲ ಅಂತ ಅನ್ನ ನೀರು ಬಿಟ್ಟು ಮೌನ ವ್ರತ ಕೂತಿದ್ರು. ಈಗ ಹೇಗ್ ಬದ್ಲಾದ್ರು? ಅದನ್ನ ನಿನ್ ಅಪ್ಪನ್ ಕೇಳು. ನಿಂಗ್ ಗೊತ್ತಿಲ್ವಾ, ಅಪ್ಪ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಾವ್ ಅದನ್ನ ಪ್ರಶ್ನಿಸೋದಕ್ಕಿಂತ ಅದನ್ನ ಅನುಸರಿಸೋದು ವಾಸಿ. ನಾನ್ ಯಾವಾಗ ಅವ್ರ ಮಾತು ಮೀರಿದೀನಿ ಹೇಳಿ? ಆದ್ರೂ ಇದ್ದಕ್ಕಿದ್ದ ಹಾಗೆ ಈ ಬದಲಾವಣೆ ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಅಪ್ಪನಿಗೆ ದಿವ್ಯ ದೃಷ್ಟಿ ಇದೆ, ಅವ್ರ ದೃಷ್ಟಿಗೆ ಅದೇನ್ ಗೋಚರಿಸಿದೆಯೋ. ನಾವ್ ಅದನ್ನ ಪ್ರಶ್ನಿಸಿದ್ರೆ ಹುಡುಕಿದ್ರೆ ನಮ್ಗೆ ಅರ್ಥವೂ ಆಗಲ್ಲ. ನಮಗೇನು, ನಮ್ಮ ಮಗಳು ಅಳಿಯ ಬರ್ತಿದ್ದಾರೆ, ನಮ್ಮ ಮಗಳು ಅವಳು ಇಷ್ಟಪಟ್ಟವನ್ನ ಮದುವೆ ಆಗಿದ್ದಾಳೆ, ಅದಕ್ಕೆ ಖುಷಿ ಪಡೋಣ. ನಿಜಾರಿ, ಎಷ್ಟು ಹೆಣ್ಮಕ್ಳಿಗೆ ಈ ತರ ಅದೃಷ್ಟ ಸಿಗತ್ತೆ ಹೇಳಿ? ನಮ್ ಜಾಜಿ ನಿಜವಾಗ್ಲೂ ಅದೃಷ್ಟವಂತೆ. ಅಂತೂ ನಮ್ಮನೆ ಮತ್ತೆ ನಂದು ಗೋಕುಲ ಆಯ್ತು. ಆಗಿಲ್ಲ ರೀ. ಯಾಕೆ, ಯಾಕೆ ಹಾಗಂತೀಯ? ಮನೆಯವರೆಲ್ಲ ಒಟ್ಟಿಗೆ ಕೂಡ್ ಬಾಳಿದ್ರೆ ನಂದು ಗೋಕುಲ ತಾನೆ. ಒಂದಾಗ ಬಾಳಿದ್ರೆ ಮಾತ್ರ ಅಲ್ಲ, ಮನಸ್ಸುಗಳು ಒಂದಾದ್ರೆ ನಂದು ಗೋಕುಲ ಆಗತ್ತೆ. ಈ ಮನೆಯಲ್ಲಿ ಅದ್ ಸಾಧ್ಯ ಇಲ್ಲ ಬಿಡಿ. ಯಾಕೆ ಅಂತ ಮಾತಾಡ್ತೀಯ ಇಂಥ ಶುಭ ಸಂದರ್ಭದಲ್ಲಿ? ತಲೆ ಕೆಟ್ಟಿದ್ಯಾ ನಿಂಗೆ? ಅಮ್ಮನ್ ನೋಡಿದ್ರಲ್ಲ, ಅವ್ರಿಗೆ ಮೊದ್ಲಿಂದ ಜಾಜಿ ಅಂದ್ರೆ ಅಷ್ಟಕ್ಕಷ್ಟೇ. ಈಗ ಹಸೆ ಮನೆಯಿಂದ ಎದ್ದು ಹೋಗಿ ಮದ್ವೆ ಮಾಡ್ಕೊಂಡಿದ್ದಾಳೆ. ಈಗ ಅವಳು ಬಂದ್ರೆ ಏನೇನು ಕಾದಿದ್ಯೋ. ಜಾಜಿ ಬಂಗಾರಿ ಬರೋದಕ್ಕೆ ಅಪ್ಪ ಅಮ್ಮ ಇಬ್ರು ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರಿಗೆ ಯಾಕೋ ಸಮಾಧಾನ ಇದ್ದಾಗಿಲ್ಲ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಹೇಳು? ನಾಳೆ ಬರೋ ಕಷ್ಟಕ್ಕೆ ಇವತ್ತೇ ಯಾಕೆ ಕಣ್ಣೀರು ಹಾಕಬೇಕು? ಅದ್ರ ಯೋಚನೆ ಆಮೇಲೆ ಮಾಡೋಣ. ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೋ. ಅಡುಗೆ ಏನ್ ಮಾಡ್ತಿದ್ಯಾ? ವಿಶೇಷವಾಗಿ ಏನಾದ್ರೂ ಮಾಡು. ಮೊದಲನೇ ಸರ್ತಿ ಮಗಳು ಅಳಿಯ ಬರ್ತಾ ಇದ್ದಾರೆ. ಅದನ್ನ ನೀವ್ ಹೇಳ್ಕೊಡ್ಬೇಕಾ ನನಗೆ? ಭರ್ಜರಿ ಸಿಹಿ ಊಟ ತಯಾರು ಮಾಡ್ತಾ ಇದ್ದೀನಿ. ಒಂದ್ ಮಾತು. ಏನು ಹೇಳು ರಾಜಲಕ್ಷ್ಮಿ? ನಮ್ಮ ಮಾತನ್ನ ಅಲಕ್ಷ್ಯ ಮಾಡಿ ಆ ಚಪ್ಪಲಿ ಕಾಯಿನ ಜೊತೆ ಓಡೋದ್ಲಲ್ಲ, ಮತ್ತೆ ಅವಳನ್ನ ನಾವು ಮನೆ ತುಂಬಿಸ್ಕೋಬೇಕಾ? ಅವಳು ಮದುವೆ ಆಗಿರೋದು ದೈವಿ ಚಿತ್ತ, ಇದು ಹೀಗೆ ಆಗಬೇಕು ಅನ್ನೋದು ಅಮ್ಮನವ್ರ ಇಚ್ಛೆ. ಹೀಗಿರೋವಾಗ ಈ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳಕ್ಕಾಗತ್ತಾ? ಹಸಮಣಿಂದ ಎದ್ದೋದ ಹುಡುಗಿನ ಮತ್ತೆ ನಾವು ಮನೆ ತುಂಬಿಸ್ಕೊಂಡ್ರೆ ಊರಿನ ಜನ ಏನ್ ಮಾತಾಡಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು ಏನ್ ಅನ್ಕೊಳಲ್ಲ, ಇದೆಲ್ಲ ನಮ್ದೇ ಕುಂಭಕ್ಕು ಅಂತ ತಪ್ಪು ತಿಳ್ಕೊಳಲ್ವಾ? ಯಾರೋ ಏನೋ ತಿಳ್ಕೊತಾರೆ ಅಂತ ನಮ್ಮ ನಿಲುವುಗಳನ್ನ ಬದಲಾಯಿಸ್ಕೊಳಕಾಗತ್ತ? ಈ ವಿಚಾರವಾಗಿ ಹೆಚ್ಚು ಮಾತುಕತೆ ಬೇಡ ರಾಜಲಕ್ಷ್ಮಿ. ಜಾಜಿ ಬಂಗಾರಿ ಬರ್ತಿದ್ದಾರೆ, ಇನ್ಮೇಲೆ ಅವ್ರು ಇಲ್ಲೇ ಇರ್ತಾರೆ ಅಷ್ಟೇ. ಆದ್ರೆ ಅವ್ರು ಈ ಮನೇಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಯ್ಯೋ, ಆರ್ತಿ ತಟ್ಟನೆ ತಯಾರು ಮಾಡಿಟ್ಟಿಲ್ವಲ್ಲ, ಈ ಅಮ್ಮಂಗೆ ಹೇಳಿದ ಏನು ಪ್ರಯೋಜನ ಇಲ್ಲ. ಯಾಕೆ ಹಿಂಗೆ ಮಾಡ್ತಾರೋ ಅಪ್ಪ? ನೀನ್ ಜಾಜಿ ಬಂಗಾರಿ ಬರೋ ಹೊತ್ತಾಯ್ತು, ಏನು ತಯಾರಿ ಮಾಡ್ಕೊಂಡಿಲ್ಲ ಅಂದ್ರೆ ಅಮ್ಮ ಅಮ್ಮ ಇವ್ರು ನೆಚ್ಕೊಳಕಾಗಲ್ಲ. ಲಲಿತಾ, ಯಾವುದು ದೈವಿ ಸಂಕಲ್ಪ ಇತ್ತೋ ಅದೇ ಆಗಿದೆ. ನೀವು ಮುಂದಿನ ಕಾರ್ಯದ ಕಡೆ ಗಮನ ಕೊಡಿ. ನವವಧುವರರನ್ನ ಮನೆಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ
ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ರಾಜಮಾತೆ ರಾಜಲಕ್ಷ್ಮಿ ಅವರೇ, ನಾನು ಹೇಳಬೇಕು ಅಂತ ಬಂದಿದ್ದು ಇಷ್ಟೇನೆ ಅಲ್ಲ. ಹೋಗಿ ಹೋಗಿ ಕೇಳ ಜಾತಿಯವನು ಆ ಬಂಗಾರಿನ ಮನೆ ತುಂಬಿಸ್ಕೊಂಡಿದ್ದೀರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಿ? ಯಾವುದ್ರಲ್ಲಾದ್ರೂ ಸೆಲ್ ಸಮ ಇದ್ದಾನೆ ನಿಮ್ಗೆ ಅವನು? ಯಾವುದಾದ್ರೂ ಒಂದಲ್ಲಿ ಹೇಳಿ ನೋಡೋಣ. ಒಂದೇ ಕುಲುವ ಅಂತ ಕೇಳಿದರೆ ಚೊಂಬು. ಹೋಗಲಿ, ಒಂದೊಳ್ಳೆ ಉದ್ಯೋಗ ಅಂತ ಕೇಳಿದರೆ ಅದು ಚೊಂಬು. ಮೊದಲೇ ಚಪ್ಪಲಿ ಕಾಯೋನು, ಈಗ ಆ ಕೆಲಸನೂ ಕಳ್ಕೊಂಡಿದ್ದಾನೆ. ಏನು ಮಾಡ್ತಾನೆ ಸಂಪಾದನೆಗೆ? ನಿಮ್ಮ ಮನೇಲೇ ಬಿಟ್ಟು ಕೂಳು ತಿನ್ಕೊಂಡು ಬಿದ್ದಿರ್ತಾನೆ. ಅಲ್ಲ ರಾಜಮಾತೆ ಅವರೇ, ಯಾವುದ್ರಲ್ಲಾದ್ರೂ ಅವನು ನಿಮಗೆ ಸರಿಸಮ ಆಗ್ತಾನಂತ ಯೋಚನೆ ಮಾಡಿ ನೋಡೋಣ. ಅಂಥ ಬಂಗಾರಿನ ನಿಮ್ಮ ಮನೆಯೊಳಗಡೆ ಸೇರಿಸ್ಕೊಂಡು ಅಳಿಯ ಅಂತ ಸತ್ಕಾರ ಬೇರೆ ಮಾಡ್ತಾ ಇದ್ದೀರಲ್ಲ, ಏನು ಹೇಳಬೇಕು ನಿಮ್ಮ ಬುದ್ಧಿಗೆ? ಹೌದು ಕಣ ಜಕ್ಕಿ, ನನಗೂ ನಮ್ಮ ಮನೆ ಸೇರಿಸ್ಕೊಳಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಏನ್ ಮಾಡೋದು, ಮನೆಯವರೆಲ್ಲ ತಿಳ್ದಂಗ್ ಮಾಡ್ತಿದ್ದಾರೆ. ಮೊದ್ಲೆಲ್ಲ ನಿನ್ ಹೆಂಡತಿನಾದ್ರೂ ನಾನು ಪರವಾಗಿ ಮಾತಾಡ್ತಿದ್ಲು, ಈಗ ಅವಳು ಅವ್ರ ಅಕ್ಕನ ಸೇರಿ ಇಟ್ಕೊಂಡು ಹೋಗ್ತಾಳೆ. ರಾಜಮಾತೆ ರಾಜಲಕ್ಷ್ಮಿ ಅವರು ಮನೆ ಹಿರಿಯೂರು, ನೀವು ನಿಮ್ಮ ಮಾತೆ ಕೇಳಲ್ಲ ಅಂದ್ರೆ ಏನ್ ಅರ್ಥ? ನಿಮ್ಮ ಮಗ ಸೊಸೆಗೆ ತಾಕೀತ್ ಮಾಡ್ಬೇಕು, ನೀವು ಗೆರೆ ಹಾಕಿ ಇದ್ರ ಆಚೆ ಹೆಜ್ಜೆ ಆಡಬಾರ್ದು ಅಂತ ಆಜ್ಞೆ ಹೊರಡಿಸ್ಬೇಕು. ಯಾಕೆ ಕೇಳಲ್ಲ? ಕೇಳೇ ಕೇಳ್ತಾರೆ. ಈಗ ನೀವೇನಾದರೂ ಸುಮ್ಮನಾದರೆ ನಿಮ್ಮ ಕತೆ ಅಷ್ಟೇನೆ, ಸೂರೆ ಹೊಡ್ಕೊಂಡು ಹೋಗ್ತಾರೆ, ಮೊದಲೇ ಹೇಳಿದ್ದೀನಿ. ಆದ್ರೂ ನನ್ನ ಮಾತು ಯಾರು ಕೇಳ್ತಾರೆ ಜಗ್ಗಿ? ನೋಡಿ ನೋಡಿ, ಮತ್ತೆ ಶುರು ಮಾಡ್ಕೊಂಡ್ರಿ ನೀವು. ಹೇಗಾದರೂ ಮಾಡಿ ನಿಮ್ಮ ಮಾತು ಕೇಳೋ ಥರ ನೀವು ಮಾಡ್ಕೋಬೇಕು. ನೋಡಿ, ಮನೆ ಉಳಿಯೋದು ಧರ್ಮ ಕರ್ಮಗಳಿಂದ, ಪೂಜೆ ಪುಣ್ಯಗಳಿಂದ. ಮನೆ ಹಿರಿಯರಾಗಿ ನೀವು ಗಟ್ಟಿಯಾಗಿ ನಿಲ್ಲಬೇಕು, ಆಗ ಮನೆ ಗಟ್ಟಿಯಾಗಿ ನಿಲ್ಲುತ್ತೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೊದಲು ಆ ಜಾಜಿ ಬಂಗಾರಿನ ಮನೆಯಿಂದ ಹೊರಗಟ್ಟಿ ಎಲ್ಲ ಸರಿಯಾಗುತ್ತೆ. ನೀವೇನಾದರೂ ಸುಮ್ಮನೆ ಇದ್ರೋ ಖಂಡಿತವಾಗೂ ಗ್ರಾಚಾರ ಬಂದು ನಿಮ್ಮ ಮನೆಗೆ ಬಡ್ಕೊಳ್ಳುತ್ತೆ, ನೀವೇ ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ, ನೆನಪಿರಲಿ. ಇಷ್ಟರ ಮೇಲೆ ನಾನೇನು ಹೇಳೋಕ್ಕಾಗಲ್ಲ, ಇನ್ನು ನೀವು ಉಂಟು, ನಿಮ್ಮ ಮನೆ ಉಂಟು, ನಾನು ಬರ್ತೀನಿ. ಹಿರಿ ಮುತ್ತೈದೆ ಮನೆಗೆ ನೀನು ನೀನ್ ನಿಂತಿದ್ನೆಲ್ಲ ಮಾಡಿಸ್ಬೇಕಲ್ವೇನಮ್ಮ? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡಿಸ್ತಾ ಇದ್ದೀರಲ್ಲ, ಮಾಡಿಸಿ, ಇನ್ ನಾನೇನಿಗ್ ಬೇಕು? ಹೋಗ್ಲಿ ಬಿಡು, ಕೂಗಾಡಬೇಡ. ನಾವೇ ಹೀಗಾಡಿದ್ರೆ ಮದುವೆ ಆಗಿರೋ ಹುಡುಗ ಹುಡುಗಿಗೆ ಏನನ್ನಿಸ್ಬೇಡ ಹೇಳು. ಲಲಿತಾ, ಇಬ್ರು ಕೈಲೂ ಅಮ್ಮನವ್ರಿಗೆ ಆರತಿ ಮಾಡಿಸು. ಹಿಡಿ ಚಾಚಿ, ಬಾ ಬಂಗಾರಿ. ಹೋಗಿ ಹೋಗಿ ಕೇಳ ಜಾತಿಯವನು ಆ ಬಂಗಾರಿನ ಮನೆ ತುಂಬಿಸ್ಕೊಂಡಿದ್ದೀರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಿ? ಮೊ
ಹಗಲೆ ಚಪ್ಪಲಿ ಕಾಯೋನು. ಈಗ ಆ ಕೆಲಸನೂ ಕಳ್ಕೊಂಡಿದ್ದಾನೆ. ಏನು ಮಾಡ್ತಾನೆ ಸಂಪಾದನೆಗೆ? ನಿಮ್ಮ ಮನೆಯಲ್ಲೇ ಬಿಟ್ಟು ಕೂಳು ತಿನ್ಕೊಂಡು ಬಿದ್ದಿರ್ತಾನೆ. ನಿಮ್ ಮನೆಯೊಳಗಡೆ ಸೇರಿಸ್ಕೊಂಡು ಅಳಿಯ ಅಂತ ಸತ್ಕಾರ ಬೇರೆ ಮಾಡ್ತಾ ಇದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ ಬುದ್ಧಿಗೆ? ನಾನ್ ಇಳಿಯಲ್ಲ ಕಣೋ, ಈ ಮನೇಲಿ ನನಗೆ ನಯಾ ಪೈಸದ ಬೆಲೆ ಇಲ್ಲ ಅಂದ್ಮೇಲೆ ನಾನ್ ಇಳಿಯಲ್ಲ ಕಣೋ. ಆ ಬಂಗಾರಿ ಮನೇಲೇ ಇರೋದಾದ್ರೆ ನಾನು ನೇಣ್ ಹಾಕೊಂಡು ಸಾಯ್ತೇನೆ. ಚೆನ್ನಾಗಿರಿ, ನಾನು ಬ್ಯಾಡ್ ಮಾತಾಡು, ನಿಮಗೆ ಭಾರವಾಗಿದ್ದೀರಿ, ನಾನು ಹೊರಟೋಗ್ತೀನಿ. ಯಾವ ಮಾತಕ್ಕೆ ಬೆಲೆ ಕೊಟ್ಟಿಲ್ಲಮ್ಮ, ನಿನ್ ಯಾವ ಮಾತಕ್ಕೆ ಮೀರಿದೀವಿ ನಾವು ಹೇಳು? ನಮ್ ಕೈಲಾದ ಪ್ರಯತ್ನ ನಾವು ಪಟ್ಟಿಲ್ವಾ? ಅದನ್ನು ಮೀರಿ ಏನಾದ್ರು ಆದ್ರೆ ಅದಕ್ಕೆ ನಾವು ಹೊಣೆನಾ? ಸಾಕು ಸುಮ್ನೆ ಕಂಡಿದ್ದೀನಿ, ನೀನು ನಿನ್ ಹೆಂಡತಿ ಇಬ್ರು ನಮ್ಮ ಬಂಗಾರಿ ಕಡೆನೆ. ನನ್ನ ಮಾತು ಕೇಳೋದೇ ಆಗಿದ್ದಿದ್ರೆ ಆ ಬಂಗಾರಿನ ನಮ್ಮ ಮನೆ ಹೊಸ್ತು ತುಳಿದಕ್ಕೆ ಬಿಡ್ತಿದ್ರೇನೋ? ಎಲ್ಲ ನಿಂದು ನಿನ್ನ ಹೆಂಡತಿದೇ ನಡಿಬೇಕು. ಒಂದ್ಸಲ ಮದುವೆ ಮುರಿದು ಹೋಗಿದ್ದಾರೆ ತಾನೆ, ಮತ್ತೆ ಅಕ್ಕವ್ರನ್ನ ಮನೆಗೆ ತುಂಬಿಸ್ಕೋಬೇಕು? ಆಯ್ತಮ್ಮ ಆಯ್ತು, ನಮ್ದೇ ತಪ್ಪು. ಹೀಗ್ ನಿಂತು ಮಾತಾಡೋ ವಿಷಯ ಏನಮ್ಮ ಇದನ್ನೆಲ್ಲ? ಇಳಿಯಮ್ಮ ಇಳಿಯಮ್ಮ, ನಾನ್ ಇಳಿಯಲ್ಲ ಕಣು. ಮೊದ್ಲು ಆ ಬಂಗಾರಿನ ಮನೆಯಿಂದ ಆಚೆ ಕಳಿಸಿ, ಆಮೇಲೆ ನಾನು ಇಳಿತೀನಿ. ನಿನಗೆ ನಾನ್ ಬೇಕೋ ಅವ್ರು ಬೇಕೋ ಮೊದ್ಲು ತೀರ್ಮಾನ ಮಾಡ್ಕೋ. ಇಲ್ಲಮ್ಮ, ನೀನೇನೇ ಹೇಳಿದ್ರು ಈ ಮಾತು ನಡೆಸ್ಕೊಡಕ್ಕಾಗಲ್ಲ. ಬಂಗಾರಿ ನಮ್ಮ ಮನೆ ಬಿಟ್ಟು ಕಳ್ಸಕ್ ಆಗಲ್ಲ, ಹಾಳಾಗೋದು ನಮ್ಮ ಮಗಳು ಬಾಳಮ್ಮ. ವೈಜಯಂತಿ, ಒಪ್ಕೊಂಡು ಕೆಲಸನ ಮಾಡ್ಕೊಡು. ಒಪ್ಕೊಂಡ್ ಕೆಲಸ ಮಾಡ್ಕೊಟ್ನಲ್ಲ. ತಮಾಷೆ ಸಾಕು ವೈಜಯಂತಿ. ನಾನು ಒಪ್ಕೊಂಡಿದ್ದು ನಿನ್ ಮಗನ್ನ ಮದ್ವೆಗೆ ಒಪ್ಪಿಸ್ತೀನಿ ಅಂತ. ಒಪ್ಕೊಂಡ್ನಲ್ಲ ಅವನು ಮದ್ವೆಗೆ. ಆದ್ರೆ ಮದ್ವೆ ಆಗ್ಲಿಲ್ವಲ್ಲ. ಅದು ನಿನ್ ಹಣೆ ಬರ, ನಾನೇನು ಮಾಡಕ್ಕಾಗಲ್ಲ. ವೈಜಯಂತಿ ವೈಜಯಂತಿ, ಯಾಕೆ ನಿಂಗೆ ಅರ್ಥ ಆಗ್ತಾ ಇಲ್ಲ? ಮದುವೆ ಆಗ್ಲಿಲ್ಲ ಅಂತ ಅಂದ್ರೆ ನೀನು ಒಪ್ಕೊಂಡಿದ್ ಕೆಲಸನ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ದಯವಿಟ್ಟು ದಯವಿಟ್ಟು ಈ ಕೆಲಸ ಮಾಡ್ಕೊ. ಚಂದ್ರಾದ್ರನ್ನ ಜಾಜಿ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಒಪ್ಸು. ಹೊಡೆದ ಕಲ್ಗೆ ಹಣ್ಣು ಬೀಳಿಲ್ಲ ಅಂತ ಮರಾನೇ ಉಳಿಸು ಅನ್ನೋ ಜಾತಿ ನಿಂದು. ಆದ್ರೆ ನಾನು ಅಂತವಳಲ್ಲ. ಬೇಡ ವೈಜಯಂತಿ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ನಿನ್ನ ಮಾತು ಅವನು ಕೇಳ್ತಾನೆ, ಒಂದು ಮಾತು ಹೇಳು ಸಾಕು. ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ, ಒಂದು ಮಾತು ಹೇಳು ವೈಜಯಂತಿ. ನನ್ನ ಮಾತು ಕೇಳೋದು ಕೇಳು, ಅವನಿಗೆ ನಾನು ಹೇಳ್ದ ಹಾಗೆ ಮಾಡೋದು ಕೇಳು. ಚಾಚಿ ಜೊತೆ ಸಖ್ಯ ಸಾಧಿಸೋದು ಕೇಳು. ಅವಳ ಗರ್ಭದಲ್ಲಿ ರೂಪುಕೊಳ್ತಾ ಇರುವಂತಹ ಶ್ರೀಚಕ್ರ ಸ್ವರೂಪಿ ಮಗುವಿಗೆ ಅವನು ತಂದೆ ಆಗಬೇಕು, ಶ್ರೀಚಕ್ರ ತನ್ನ ಕೈವಶವಾಗಬೇಕು. ಹೇಳಿದ್ದನ್ನ ಎಷ್ಟು ಸಲ ಹೇಳ್ತೀಯ ವಿರೂಪಾಕ್ಷ? ಅಂಥ ಅಮೂಲ್ಯವಾದ ವಸ್ತು ನಿಂಗೆ ಸಿಗಬೇಕು ಅಂದರೆ ನಾನು ಹೇಳಿದ ಒಂದು ಸಣ್ಣ ಕೆಲಸ ಮಾಡಬೇಕು. ಆಗತ್ತಾ ನಿನ್ನ ಕೈಲಿ?
ಅಮ್ಮ, ಎಲ್ಲ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲಮ್ಮ. ಹಾಗಿದ್ದಿದ್ರೆ ಇವತ್ತು ಯಾರೂ ಬದುಕಿರ್ತಿರ್ಲಿಲ್ಲ. ಓ, ನನಗೆ ಬುದ್ಧಿ ಹೇಳಂಗಾದ್ಯ ನೀನು? ಹೇಳ್ತಿಯಪ್ಪ ಹೇಳ್ತಿ, ಬಿದ್ರೆ ಆಳ್ಗೊಂದ್ ಕಲ್ಲು ಅಂತಾರಲ್ಲ, ಹಾಗಾಯ್ತು ನನ್ನ ಪರಿಸ್ಥಿತಿ. ಎಲ್ಲಾದ್ರಲ್ಲೂ ತಪ್ಪು ಕಂಡು ಹಿಡಿಬಾರ್ದಮ್ಮ, ಎಲ್ಲಾದ್ರಲ್ಲೂ ತಪ್ಪೇ ಕಾಣುತ್ತಾಗ ಸ್ವಲ್ಪ ಯೋಚನೆ ಮಾಡಮ್ಮ. ಬಂಗಾರಿ ನಮ್ಮ ಮನೆ ಮಗ, ಈಗ ಅವನನ್ನು ನಾವೇ ಹೊರಗಡೆ ಹೋಗುವುದ್ರೆ ಎಲ್ಲಿಗೆ ಹೋಗ್ತಾನೆ? ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ, ನಿನಗೇನೋ ಸಮಸ್ಯೆ? ಎಲ್ಲಿಗಾದ್ರೂ ಅಂದ್ರೆ ಎಲ್ಲಿಗೆ ಹೋಗ್ತಾರಮ್ಮ? ಒಂದ್ ಗೊತ್ತು ಗುರಿ ಮನೆ ಮಠ ಏನು ಇಲ್ಲದೆ ಬೀದಿಲಿ ಹೋಗಿ ಮಲಗ್ತಾರ? ಈಗ ಬಂಗಾರಿ ನಿರ್ಬೇಡ ಅಂದ್ರೆ ಜಾಜಿ ಎಲ್ಲಿಗೆ ಹೋಗ್ತಾಳೆ? ಅವನನ್ನ ಮದುವೆ ಆಗಿದ್ದಾಳಮ್ಮ, ಅವನು ಇರೋ ಕಡೆ ತಾನೆ ಅವಳಿರ್ಬೇಕು. ತುಂಬಾ ಕಟ್ಟಿಗೆ ಆಗೋಗ್ತಿದ್ಯಮ್ಮ ನೀನು. ಹೌದಪ್ಪ, ನನ್ ಕಟ್ಟಿಗೆನೆ. ಅದೇನ್ ಮಾಡ್ಕೊಂಡ್ಬಿಡ್ತೀವೋ ನನಗ್ ಗೊತ್ತಿಲ್ಲ, ಆದ್ರೆ ಬಂಗಾರಿ ಮಾತ್ರ ಈ ಮನೇಲಿ ಇರ್ಕೂಡ್ದು ಅತ್ತೆ. ಹಾಗಾದ್ರೆ ನಿನ್ನ ಹಠ ಬಿಡೋಲ್ಲ. ಇಲ್ಲ ಕಣೋ, ಅಪ್ಪ ಮನೇಲಿಲ್ಲ, ಅವ್ರು ಇಲ್ದಿರೋ ಹೊತ್ತಲ್ಲಿ ಹೀಗೆ ಆಡ್ತಿದ್ಯಲ್ಲಮ್ಮ. ಬಂಗಾರಿ, ನನ್ನಿಂದಾಗಿ ನೀನು ನಮ್ಮ ಅಜ್ಜಿ ಬಾಯಲ್ಲಿ ಏನೇನೆಲ್ಲ ಕೇಳೋ ಹಾಗಾಯ್ತು, ನನ್ನನ್ನು ಕ್ಷಮಿಸ್ಬಿಡೋ. ನೀನೇ ಕ್ಷಮೆ ಕೇಳ್ತೀಯ ಜಾಜಿ, ಏನೆಲ್ಲ ಆಗಬೇಕು ಅಂತ ಅಮ್ಮನವ್ರು ಇಚ್ಛೆ ಇದೆಯೋ ಅದೆಲ್ಲ ಆಗುತ್ತೆ. ನಿಮ್ಮಜ್ಜಿ ಬಾಯಲ್ಲಿ ಹೀಗೆಲ್ಲ ಹೇಳ್ಸ್ಕೋಬೇಕು ಅಂತ ನಮ್ಮ ಹಣೆದು ಬರ್ದಿತ್ತು ಅನ್ಸುತ್ತೆ, ಅದಕ್ಕೆ ಹೀಗಾಯ್ತು. ಬೇಜಾರು ಮಾಡ್ಕೋಬೇಡವೆ. ಬೇಜಾರಾಗದೆ ಇರತ್ತೇನೋ, ನಿನಗೆ ಹಾಗೆಲ್ಲ ಅಂದಾಗ ನನ್ನಿಂದ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಮನೆಯಿಂದ ಹೊರಗೆ ಬಂದ್ಬಿಟ್ಟೆ. ನನಗೂ ಇಷ್ಟೆಲ್ಲ ಅವಮಾನನ ಅನುಭವಿಸಿ ಅಲ್ಲಿರೋ ಇಚ್ಛೆ ಇರಲಿಲ್ಲ. ನಾನೇನಾರು ಅಂದರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಹೇಳಿಲ್ಲ ಕಣೆ. ನೀನೆಷ್ಟು ಒಳ್ಳೆಯವನೋ ಬಂಗಾರಿ, ನಿನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಕಹಿ ಇಲ್ಲ. ಆದರೂ ಅಜ್ಜಿ ನಿನ್ನನ್ನು ಅದು ಯಾಕೆ ಅಷ್ಟು ದ್ವೇಷಿಸ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಕಾರಣ ಇದೆ ಜಾಜಿ, ನಿನ್ನ ಚಂದ್ರದವ್ರಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇತ್ತು, ಅದಾಗಲಿಲ್ಲ, ಅದಕ್ಕೆ ಹೀಗಾಡ್ತಾರೆ. ನಾನು ಬಿಡುವ, ನನ್ನ ಮೇಲೆ ಕೋಪನೆಲ್ಲ ತೀರಿಸ್ಕೋತಾರೆ, ಎಲ್ಲ ಸರಿ ಹೋಗುತ್ತೆ ಬಿಡು. ಏನು ಸರಿ ಆಗತ್ತೋ ಏನೋ, ಒಂದ್ಸಲ ಬೀದಿಗೆ ಬಿದ್ವಿ, ಅಮ್ಮನವ್ರು ಇನ್ನೇನು ಕಾಪಾಡ್ಬಿಟ್ರು ಅನ್ನೋಷ್ಟರಲ್ಲಿ ಮತ್ತೆ ಬೀದಿಗೆ ಬಿದ್ದಿದ್ದೀವಿ. ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಜಾಜಿ, ಪರಿಸ್ಥಿತಿಗಳು ಹೇಗೆ ಬರ್ತಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೆನಪಿಲ್ವಾ ಹಿಂದೆ ಹೀಗೆ ಬೀದಿಗೆ ಬಿದ್ದಿದ್ದಾಗ ಅನುಭವಿಸಿದ ಸಂಕಟಗಳು ಒಂದಾ ಎರಡ? ನಾವೇ ಸೀರಿಯಲ್ ಕಟ್ಕೊಂಡೆ ಜೋಪಡಿನ ಬೀಳ್ಸಿದ್ರು, ದೇವಸ್ಥಾನದಲ್ಲಿ ಇದ್ದಿದ್ದ ಕೆಲಸನ ವಜಾ ಮಾಡಿದ್ರು, ಇರೋದಕ್ಕೆ ನೆಲೆ ಇಲ್ದ ಹಾಗೆ ಮಾಡಿದ್ರು. ಬೀದಿಗೆ ಬೀಳದೆ ಯಾವ ಕ್ರಾಂತಿನೂ ಆಗಲ್ಲ ಜಾಜಿ. ಸತ್ಯುಗದಲ್ಲಿ ಆನೆನ ಮೊಸಳೆ ಕತ್ತಿದ್ರೆ ವಿಷ್ಣು ಗರುಡಾರೂಢನಾಗಿ ಬರ್ತಿರ್ಲಿಲ್ಲ. ತ್ರೇತ್ರಯುಗದಲ್ಲಿ ಅಪ್ಪನ ಮಾತಿನ ಸಲುವಾಗಿ ರಾಮ ಕಾಡು ಸೇರಿದ್ದಕ್ಕೇನೆ ಲಂಕಾದಹನವಾಗಿದ್ದು. ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರು ಬೀದಿಗೆ ಬೀಳದೆ ಹೋಗಿದ್ರೆ ಕುರುಕ್ಷೇತ್ರ ಆಗ್ತಿರ್ಲಿಲ್ಲ, ದುಷ್ಟ ಶಿಕ್ಷೆನೂ ಆಗ್ತಿರ್ಲಿಲ್ಲ. ಯಾವಾಗಲ್ಲ ಸಜ್ಜನರಿಗೆ ಕಷ್ಟಗಳು ಒದಗಿದೆಯೋ ಆವಾಗಲ್ಲ ಲೋಕ ಕಲ್ಯಾಣ ಆಗಿದೆ ಜಾಜಿ. ಇದು ಹಾಗೆ ಜಾಜಿ, ನಾವು ಯಾವುದೇ ತಪ್ಪು ಮಾಡದೆ ಬೀದಿಗೆ ಬಿದ್ದಿದ್ದೇವೆ ಅಂದರೆ ಯಾವುದೋ ಮಹತ್ಕಾರ್ಯ ಆಗಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೋಡ್ತಾ ಇರು. ನೀನೇನೇನೋ ಇಷ್ಟೊಂದೆಲ್ಲ ಮಾತಾಡ್ತಿರೋದು, ನೀನ್ ಯಾವಾಗ್ಲೂ ಇಷ್ಟೊಂದು ಬುದ್ಧಿವಂತ ಆದೆ, ಇದನ್ನೆಲ್ಲ ಎಲ್ಲೋ ಕಲ್ತೆ? ನಾನ್ ಬುದ್ಧಿವಂತಾನೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ಲು ಸತ್ಯಯುಗ ದ್ವಾಪರ ಯುಗ ತ್ರೇತ್ರಯುಗದ ಕಥೆಗಳನ್ನ, ಅದನ್ನ ಹೇಳ್ದೆ ಅಷ್ಟೇ. ಆದ್ರೆ ಈಗ ಅದನ್ನೆಲ್ಲ ಹೇಳೋಕೆ ಅಮ್ಮನೂ ನನ್ನ ಜೊತೆ ಇಲ್ಲ, ಅದನ್ನ ಕೇಳೋದಕ್ಕೆ ನಾನು ಅವಳ ಜೊತೆ ಇಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾಳೆ. ಚಂದ್ರ, ನಿನ್ನ ಅತ್ತೆ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಅದು ಏನು ಅಂತ ಕೇಳು. ಹೇಳಿ ಅತ್ತೆ.
ಈ ಮಹಾಶಯ ನಿಮ್ಮನ್ನ ಏನ್ ಹೇಳಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ? ಸರಿ, ನಾನು ಹೇಳಿ, ಅವತ್ತು ನಾನು ನಿನ್ನ ಹತ್ರ ಚಾರ್ಜಿ ಜೊತೆ ಸಂಪರ್ಕ ಸಾಧಿಸಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣವಾಗುವಂತ ಹೇಳಿದೆ. ಆದ್ರೆ ನೀನೇನು ಹೇಳಿದೆ, ನಮ್ಮತ್ತೆ ಹೇಳಿದ್ರೆ ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ನಂದು ಅದೇ ಮಾತು, ಅತ್ತೆ ಹೇಳಿದ್ರೆ ಯಾವ ಕೆಲಸ ಬೇಕಾದರೂ ಮಾಡಿಕೊಡ್ತೀನಿ. ಹಾಗಾದ್ರೆ ಈಗ ನೀನು ನಾನು ಹೇಳ್ದಾಗ ಕೇಳಬೇಕು. ಈಗ ನೀನು ನಿನ್ನ ಸಾತ್ವಿಕ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀಯೋ ಅಥವಾ ಅಭಿಚಾರ, ವಶೀಕರಣ, ಸ್ತಂಭನ, ಉದ್ವೇಪನ, ಉಚ್ಚಾಟನ ಅಥವಾ ಮರಣದಂತಹ ಕ್ಷುದ್ರ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಆದರೆ ಶ್ರೀಚಕ್ರ ಸ್ವರೂಪಿ ಮಗುವಿನ ತಂದೆ ನೀನೇ ಆಗಬೇಕು. ಶ್ರೀಚಕ್ರ, 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 ಸದಾದೇ ಚಿಂತೆ ಇವತ್ತಿಗೆ ನೀವು ಒಪ್ಕೊಂಡ್ರೆ ಅತ್ತೆ ಅಂತ ಅನೈತಿಕತೆಗೆ ಲಾಭ ಇದೆ ಅಂತ ಅಂದ್ರೆ ಎಂತವ್ರು ಎಂಥದಕ್ಕೆ ಬೇಕಾದ್ರೂ ಒಪ್ಕೊಳ್ತಾರೆ ಚಂದ್ರ ಅಲ್ವಾ ವೈಜಯಂತಿ? ಕೇಳಿ ನೋಡು, ಚಂದ್ರನ ಹತ್ರ ನಾನು ಮಾತಾಡ್ತೀನಿ, ಅವನು ನಾನು ಒಪ್ಪಿಸ್ತೀನಿ ಅಂತ ನಿನ್ನ ಅತ್ತನೇ ನನ್ನ ಕರ್ಕೊಂಬಂದಿದ್ದು. ಹೇಳು ವೈಜಯಂತಿ, ಹೇಳು. ಹೇಳ್ತೀನಿ, ಆದರೆ ಈಗಲ್ಲ, ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು. ನಿಂತ ಕಾಲಲ್ಲ ಹೇಳು ಅಂದರೆ ಆಗೋದಿಲ್ಲ. ನಾನು ಯೋಚನೆ ಮಾಡಬೇಕು. ನನಗೆ ಲಾಭ ನಷ್ಟಕ್ಕಿಂತ ಚಂದ್ರನ ಉನ್ನತಿ ಮುಖ್ಯ. ಮತ್ತೆ ಹೀಗೆ ನೀನು ಮೌನವಾಗಿ ನಿಂತರೆ ಏನು ಪ್ರಯೋಜನ ಇಲ್ಲ ವೈಜಯಂತಿ. ನೀನು ಯಾವುದನ್ನ ಇವನ ಕೈಲಿ ಮಾಡಿಸ್ತೀನಿ ಇದೆಯೋ ಆ ವಿಷಯ ಮಾತಾಡು, ಅವನಿಗೆ ಹೇಳು. ನಿನ್ನ ಬಾಯಿಂದ ಬಂದ್ರೇನೆ ಅವನು ಆ ಕೆಲಸ ಮಾಡೋದು. ಹೇಳು ವೈಜಯಂತಿ. ಚಂದ್ರ ಹೇಳಿ ಅತ್ತೆ. ಮದುವೆ ವಿಚಾರದಲ್ಲಂತೂ ನಮ್ಮ ಪ್ರಯತ್ನ ವ್ಯರ್ಥ ಆಯಿತು. ನಾನು ನಿನ್ನ ತಂದೆಗೆ ಕೊಟ್ಟ ಮಾತಂತೆ ಶ್ರೀಚಕ್ರ ವಶೀಕರಣದಲ್ಲಿ ನಾವು ಅವನಿಗೆ ಸಹಾಯ ಮಾಡಬೇಕು. ಜಾಜಿ ಗರ್ಭಧಾರಣೆಗೆ ನೀನು ಕಾರಣ ಆಗಬೇಕು ಚಂದ್ರ. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ನಿನ್ನ ಸಹಾಯ ಬೇಕು. ಅಂದ್ರೆ ಪರಸ್ತ್ರೀ ಸಂಘ ಮಾಡಿ ನನ್ನ ಧರ್ಮ ಭ್ರಷ್ಟನಾಗುವಂತೀರಾ? ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಸಲುವಾಗಿ ಮಾಡುವ ಯಾವುದೇ ಕೆಲಸ ಧರ್ಮ ಅಧರ್ಮದ ಚೌಕಟ್ಟಿಗೆ ಬರೋದಿಲ್ಲ ಚಂದ್ರ. ಸರಿ ಅತ್ತೆ. ಶ್ರೀಚಕ್ರ ನಮ್ಮ ಕೈವಶವಾಗಬೇಕು ಅಂದ್ರೆ ನಿನ್ನಿಂದ ಒಂದಷ್ಟು ಕೆಲಸಗಳಾಗಬೇಕು. ಅದೇನು ಅಂತ ನಿಮ್ಮ ಅಪ್ಪ ಹೇಳ್ತಾರೆ, ಹೋಗ ಅವನ ಜೊತೆ. ಸರಿ ಅತ್ತೆ, ನೀವು ಹೇಳಿದ್ರಿ ಅಂತ ಈ ಕೆಲಸನ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಕೆಲಸನ ಮಾಡ್ತಿರ್ಲಿಲ್ಲ. ಅಂತೂ ಅತ್ತೆನ ಒಪ್ಪಿಸ್ಬಿಟ್ರಲ್ವಾ? ಅನ್ಸಿದ ಕಾರ್ಯನ ಸಾಧಿಸೋವರೆಗೂ ಬಿಡೋನಲ್ಲ ಈ ವಿರೂಪಾಕ್ಷ. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಬಾ.
ಜಾಜಿ. ಬಂಗಾರಿ, ಈಗ ನೀವಿಬ್ರು ನನ್ನ ಕೈವಶವಾಗಿದ್ದೀರಾ. ಈಗ ನೀವಿಬ್ರು ನನ್ನ ಮಾತು ಕೇಳ್ತೀರಾ. ನನ್ನ ಹಿಂದೆ ಬರ್ತಾ ಇರಿ.